ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ, ಬನ್ನಿ. ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣ. ಮಹಾರಾಷ್ಟ್ರ ಚುನಾವಣೆಗೂ ಸ್ಫೋಟಕ್ಕೆ ಲಿಂಕ್ ಇದೆಯಾ ಎಂಬ ಶಂಕೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದವಾದ ಬಾಕ್ಸ್ ಪತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ, ಅನೇಕ ರಸ್ತೆ ಸಂಪರ್ಕಗಳು ಕಡಿತ. ರಾಮದುರ್ಗಕ್ಕೆ ಹೋಗುವ ಎಲ್ಲಾ ಮಾರ್ಗಗಳ ಬಸ್ ಸಂಚಾರ ತಡೆ. ಬೀದರ್ನಲ್ಲಿ ಭೀಕರ ರಸ್ತೆ ಅಪಘಾತ, ಕುರಿಗಳು ರಸ್ತೆ ದಾಟುವಾಗ ಲಾರಿ ಡಿಕ್ಕಿ, ಸ್ಥಳದಲ್ಲೇ 12ಕ್ಕೂ ಹೆಚ್ಚು ಕುರಿಗಳು ಸಾವು. ಇದೀಗ ವಾರ್ತೆಗಳ ವಿವರ. ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣಕ್ಕೂ ಮಹಾರಾಷ್ಟ್ರ ಚುನಾವಣೆಗೂ ಲಿಂಕ್ ಇದೆಯಾ ಎಂಬ ಶಂಕೆ ವ್ಯಕ್ತವಾಗಿದೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದವಾದ ಬಾಕ್ಸ್ ಪತ್ತೆಯಾಗಿದ್ದವು. ಅದರಲ್ಲಿ ಒಂದು ಬಾಕ್ಸ್ನ ಆರ್ಪಿಎಫ್ ಪೇದೆ ರವಿ ಎಂಬುವರು ಹುಸೇನ್ ಎಂಬುವರಿಂದ ಓಪನ್ ಮಾಡಿಸಿದಾಗ ಬಾಂಬ್ ಸ್ಫೋಟಗೊಂಡು ಯುವಕನ ಛಿದ್ರಗೊಂಡಿದೆ. ಆದರೆ ಬಾಕ್ಸ್ನ ತೆರೆದು ನೋಡಿದಾಗ ಬಾಕ್ಸ್ ಒಳಗಡೆ ಇರುವ ಸ್ಫೋಟಕ ವಸ್ತು ತುಂಬಿದ ಬಕೆಟ್ ಮೇಲೆ ನೋ ಬಿಜೆಪಿ ನೋ ಕಾಂಗ್ರೆಸ್ ಓನ್ಲಿ ಶಿವಸೇನೆ ಎಂಬ ಕೆಂಪು ಅಕ್ಷರದಲ್ಲಿ ಬರೆದ ತಮಿಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ. ಅಲ್ಲದೆ ಕೊಲ್ಹಾಪುರದ ಶಿವಸೇನಾ ಅಭ್ಯರ್ಥಿ ಗರಗತಿ ಅವರ ಹೆಸರನ್ನ ಕೂಡ ಇದೆ. ಹೀಗಾಗಿ ಸ್ಫೋಟ ಪ್ರಕರಣಕ್ಕೂ ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆಗೂ ಲಿಂಕ್ ಇರುವ ಶಂಕೆ ವ್ಯಕ್ತವಾಗಿದೆ. ಸದ್ಯಕ್ಕೆ 10ಕ್ಕೂ ಹೆಚ್ಚು ಬಾಕ್ಸ್ಗಳನ್ನು ಬಯಲು ಪ್ರದೇಶದಲ್ಲಿ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಇರಿಸಿದ್ದು, ಬೆಂಗಳೂರಿನಿಂದ ಆಗಮಿಸುವ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಬಂದ ಮೇಲೆ ಇದರ ಸತ್ಯಾಸತ್ಯತೆ ತಿಳಿಯಲಿದೆ. ದಬ್ಬಿಗಳಿರುವುದರಿಂದ ಅವು ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಸ್ಫೋಟದ ತೀವ್ರತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಹೀಗಾಗಿ ಜನರಲ್ಲಿ ಕೂಡ ಮನೆ ಮಾಡಿದೆ ಸಾಕುವಂತಹ ಇನ್ನೊಂದೆಡೆ ವಾಹನಗಳ ಎಲ್ಲ ರೀತಿಯ ಒಂದು ವಾತಾವರಣ ಇದೆ. ನೂರಾರು ಸಂಖ್ಯೆ ಹೊರಗೆ ಹೋಗ್ತಾ ಇದು ಚೆಕ್ ಮಾಡಿರ್ತಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮದಲ್ಲಿ ಹನುಮಂತ್ ಗುತ್ತೇದಾರ್ 56 ವರ್ಷ ಎಂಬ ವ್ಯಕ್ತಿ ಸೋಮವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹನುಮಂತ್ ಅವರು ಬ್ಯಾಂಕ್ನಲ್ಲಿ ಸಾಲ ಮಾಡಿಕೊಂಡಿದ್ದರು. ಸಕಾಲಿಕವಾಗಿ ಸರಿಯಾದ ಬೆಳೆ ಬಾರದೇ ಇರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಮಾಡಿದ ಸಾಲವನ್ನು ತೀರಿಸಲಾಗಲಿರಲಿಲ್ಲ ಎಂದು ತಿಳಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳ್ಗಿಯಲ್ಲಿ 110 ಕಿಲೋವ್ಯಾಟ್ ವಿದ್ಯುತ್ ಸ್ಟೇಷನ್ಗೆ ಒಕ್ಕ ಮಳೆ ನೀರು, ಹಲವಾರು ಹಳ್ಳಿಗಳಿಗೆ ವಿದ್ಯುತ್ ಸ್ಥಗಿತಗೊಂಡಿದೆ. ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ 110 ಕೆವಿ ವಿದ್ಯುತ್ ಸ್ಟೇಷನ್ ಆವರಣ, ವಿದ್ಯುತ್ ಬ್ಯಾಂಕ್, ವಿದ್ಯುತ್ ಪರಿವರ್ತಕಗಳು ಹಾಗೂ ಕೇಬಲ್ ಸೆಕ್ಷನ್ ಒಳಗೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ನೀರು ಸೇರಿ ಸಾವಳ್ಗಿ ಸೇರಿದಂತೆ ಸುಮಾರು 13 ಹಳ್ಳಿಗಳಿಗೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಸತತ ಮಳೆಯಿಂದ ಕಂಗೆಟ್ಟಿರುವ ಜನತೆಗೆ ಕರೆಂಟ್ ಸಮಸ್ಯೆ ಎದುರಾಗಿ ಆತಂಕ ಪಡುವಂತಾಗಿದೆ. ಕುಡಿಯುವ ನೀರು, ಗೃಹ ಬಳಕೆ ನೀರು, ಗಿರಣಿ ಸೇರಿದಂತೆ ಮೂಲಭೂತ ಅವಶ್ಯಕತೆಗಳಿಗೆ ತೊಂದರೆ ಉಂಟಾಗಿದೆ. ಹಾಗಾದರೆ
ಬೀದರ್ನಲ್ಲಿ ಭೀಕರ ರಸ್ತೆ ಅಪಘಾತವಾಗಿದ್ದು ಕುರಿಗಳು ರಸ್ತೆ ದಾಟುವಾಗ ಲಾರಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಸ್ಥಳದಲ್ಲಿ 12 ಹೆಚ್ಚು ಕುರಿಗಳು ಸಾವಿಗೀಡಾದ ಘಟನೆ ನಡೆದಿದೆ. ಬೀದರ್ ತಾಲೂಕಿನ ಕೊಳ್ಳೂರು ಗ್ರಾಮದ ಬಳಿ ನಡೆದ ಘಟನೆ ಇದಾಗಿದೆ. ಇನ್ನು ಹಲವು ಕುರಿಗಳ ಸ್ಥಿತಿ ಗಂಭೀರವಾಗಿದೆ. ಬಾಬು ಎಂಬುವರಿಗೆ ಸೇರಿದ ಕುರಿಗಳು ಇವಾಗಿವೆ. ಲಾರಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ನ್ಯೂಟನ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇದು ನಿಜಕ್ಕೂ ಹೆತ್ತ ಒಡಲಿಗೆ ಬೆಂಕಿ ಹಚ್ಚಿದಷ್ಟು ನೋವಾಗುವ ವಿಷಯ. ಸುಮಾರು 5 ಕೂಸಿನ ಕಾಲಿಗೆ ಹೆಗ್ಗಣ ಕಚ್ಚಿದ ಪರಿಣಾಮ ಮಗು ಮೃತಪಟ್ಟಿರುವ ಮನಕುಲುಕುವ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದಲ್ಲಿ ನಡೆದಿದೆ. ಗೋಲಗೇರಿ ಗ್ರಾಮದ ಚಂದ್ರಕಾಂತ್ ಹಾಗೂ ಗೀತಾ ಮಾದರ್ ಕನ್ನಾಳ್ ಎನ್ನುವ ದಂಪತಿ ಸುಮಾರು 5 ಕೂಸಿಗೆ ಶನಿವಾರ ತಡರಾತ್ರಿ ಹೆಗ್ಗಣ ಕಚ್ಚಿದ ಪರಿಣಾಮ ಮಗು ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಿದೆ. ಕೆಲವರು ಇಲ್ಲಿ ಕಚ್ಚಿದೆ ಅಂತಾನು ಹೇಳುತ್ತಿದ್ದರೆ, ಏನೇ ಆದರೂ ಏನು ಅರಿಯದ ಕೂಸು ಸಾವನ್ನಪ್ಪಿದ್ದು ಇಡೀ ಗ್ರಾಮದಲ್ಲಿ ನೀರವ ಮೌನಕ್ಕೆ ಕಾರಣವಾಗಿದೆ. ಸಿಂದಗಿ ತಾಲೂಕಿನ ಸುರ್ಗಿಹಳ್ಳಿ ಗ್ರಾಮಕ್ಕೆ ಮದುವೆ ಮಾಡಿಕೊಡಲಾಗಿತ್ತು. ಹಬ್ಬಕ್ಕೆ ಬಂದಿದ್ದ ಗೀತಾ ಗೊಲ್ಲಾಳಪ್ಪ ಕನ್ನಾಳ್ ಅವರ 5 ಮಗುವನ್ನ ರಾತ್ರಿ ಗಂಡ ಹೆಂಡತಿ ಮಲಗಿದ್ದ ವೇಳೆ ರಾತ್ರಿ ಮಗುವಿಗೆ ಏನು ಕಚ್ಚಿದೆ ಎಂದು ತಿಳಿದು ಮಗುವಿಗೆ ಅನಾಹುತ ಸಂಭವಿಸಿದೆ ಎಂದು ಕುಟುಂಬಸ್ಥರು ನೋವು ಮುಗಿಲು ಮುಟ್ಟಿದೆ. ಹೋರಾಟವನ್ನು ಮಾಡಿವಿ, ಆದರೂ ರಾಜಕಾರಣಿಗಳ ನಿರ್ಲಕ್ಷ್ಯ. ಜಿಲ್ಲಾ ಪಂಚಾಯತಿ ಅವರು ಇರ್ಬೋದು, ಗ್ರಾಮ ಪಂಚಾಯತಿ ಅವರು ಇರ್ಬೋದು, MLA ಇರ್ಬೋದು, ಎಲ್ಲಾ ರಾಜಕಾರಣಿಗಳು ಪಕ್ಷಾತೀತವಾಗಿ ಮಾತಾಡ್ತೀವಿ. ಎಲ್ಲಾ ರಾಜಕಾರಣಿಗಳು ಅವರ ನಿರ್ಲಕ್ಷ್ಯ ಧೋರಣೆ ಇಂತಹ ಅನಾಹುತ ಘಟನೆ. ಯಾಕಂದ್ರೆ ಎಲ್ಲಾ ಊರನ್ನು ಎಲ್ಲಾ ಹೊಲಸು ಚರಂಡಿ ನೀರನ್ನ ಬಂದು ಪಾಪ ಈ ಕಡು ಬಡತನದಲ್ಲಿ ಏನು ಪತ್ರೆ ಹಾಕೊಂಡು ಜೀವನ ಮಾಡುವಂತ ಇವ್ರ ಮನೆ ಮುಂದೆ ನೀರು ಹರಿದು ಇದಕ್ಕ ಆ ನೀರು ಹೊಲಸು ವ್ಯವಸ್ಥೆ ಇಟ್ಕೊಂಡು ರಾತ್ರಿ ಮಳೆ ಬಂದು ಎರಡು ಗಂಟೆ ತನಕ ಅದು ಚರಂಡಿ ನೀರು ಪೂರ ಹೊಕ್ಕು ಕರೆಂಟ್ ಹೋಗಿ ಮಳೆ ಬಂದು ಕರೆಂಟ್ ಹೋಗಿ ಅವ್ರಿಗೆ 2-3 ಗಂಟೆಗೆ ಅವ್ರಿಗೆ ನಿದ್ದೆ ಹತ್ತದ. ಅವಾಗ ಏನಾಗಿದೆ ಅನ್ನೋ ಹೆಸರಾಗಲ್ಲ, ಯಾಕಂದ್ರೆ ಸರದ ನಿದ್ದೆ ಹತ್ತದ. 2 ಗಂಟೆ ತನಕ ಸೊಳ್ಳಿ ಕಾಟ ಎಲ್ಲ ನಮ್ಮನ್ನ ಯಾಕಂದ್ರೆ ಪೂರ ಸ್ಲಮ್ ಪೂರ ಇದು ತುಂಬಿಟ್ಟದ. ಇದಕ್ಕೆ 3 ಗಂಟೆಗೆ ನಿದ್ದೆ ಹತ್ತಿದ ಮೂಲಕ ಹುಡುಗ ಜಂಪ್ ಆಗಿದ್ರೆ ಆ ಹುಡುಗ ಏನಾಗಿದೆ ಈಗ ಮನೆ ಮಗ್ಗದ ನೀರು ಅವ್ರಿ ಚರಂಡಿ ನೀರು ಹರಿಲಿಕ್ಕಿತ್ತು ಅವ್ರಿ ಒಂದು ಲೈಟ್ ಕತ್ತಲಿದ್ದಾರೆ ಲೈಟ್ ಸುದ್ದಿ ಹೋಗಿ ಅವ್ರಿ ಓಣೆ ಲಾಸ್ಟ್ ಮನೆ ಇದು ಕಡಿ ಲಾಸ್ಟ್ ಮನೆ ಒಟ್ಟು ಚರಂಡಿ ಹೊಲ್ಸ್ ಇಲ್ಲಿಗೆ ಬರ್ತಾರೆ ಒಟ್ಟು ಹೊಲ್ಸ್ ಇಲ್ಲೇ ಬರ್ತಾರೆ ಮತ್ತೆ 3 ಗಂಟೆಗೆ ನಮಗೆ ಜಂಪ್ ತಗೊಂಡಾಗ್ರಿ ಮತ್ತೆ ಹುಳ ಬಂದವು ಇಲ್ಲಿ ಕಚ್ಚಿದವು ಏನು ಕಚ್ಚಿದ ನಮ್ಗೆ ಯಾವ್ದು ಗೊತ್ತಿಲ್ಲ ಹಿಂಗಾಗಿ ನೋಡಿದ್ರು ಹಿಂಗಾಗಿ ಇವ್ರ ಮಗು ಎಷ್ಟು ಸಾರಿ ಹೇಳಿದ್ರು ಅವ್ರು ಹೊಟ್ಟೆ ಆಡಳಿತದವ್ರು ಏನು ಮಾಡ್ಲಕ್ಕತ್ತಾರಿಲ್ರಿ ಯಾರು ಬಂದು ಕಡೆ ಪಂಚಾಯತಿ ಅಂತರೂ ಹೊಟ್ಟೆ ನೋಡ್ಲಕ್ಕತ್ತಾರಿ ಸರ್. ಚಡ್ಚಂಡ್ ತಾಲೂಕದಲ್ಲಿ ಭಾನುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದ ಚಿರಂಕಲಗಿ ಹಾಗೂ ಚಡ್ಚಂಡ್ದಲ್ಲಿ 8 ಬರಿದಾಗಿರುವ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದರಿಂದ ಚಡ್ಚಂಡ್ ಜನರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಇದರ ಬಗ್ಗೆ ವರದಿ ನಿಮ್ಮ ಮುಂದೆ. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ 7-8 ವರ್ಷಗಳ ಕಾಲ ಮಳೆ ಇಲ್ಲದ ಕಾರಣ ಬರ ಪೀಡಿತವಾದ ಹೆಸರುವಾಸಿಯಾಗಿರುವ ಚಡ್ಚಣ ತಾಲೂಕಿನಲ್ಲಿ ಭಾನುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದ ಚಿರಂಕಲಗಿ ಹಾಗೂ ಚಡ್ಚಣ 8 ಬರಿದಾಗಿರುವ ಹಳ್ಳ ಕೊಳ್ಳಗಳು ತುಂಬಿ ಹರಿದವು. ಚಡ್ಚಣ ಜನರಲ್ಲಿ ಮಂದಹಾಸ ಮೂಡಿದೆ.
ಪ್ರವಾಹದಿಂದ ರಸ್ತೆ ಕೊಚ್ಚಿ ಹೋಗಿದ್ದಕ್ಕಾಗಿ ರಸ್ತೆ ಸರಿಪಡಿಸಲು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೇಮಲಾಪುರ ತೋಟದ ಬಸವ ಸರ್ಕಲ್ ಬಳಿ ಗ್ರಾಮಸ್ಥರಿಂದ ಸೋಮವಾರದಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೇಂದ್ರ ಸರ್ಕಾರದವರು ಸ್ವಚ್ಛ ಭಾರತ ಎಂದು ಸಾರಿ ಸಾರಿ ಹೇಳಿದ್ರು, ನಮ್ಮ ದೇಶದ ಶ್ರೇಷ್ಠ ನಾಗರಿಕರು ಇನ್ನು ರಸ್ತೆ ಮೇಲೆ ಮಲವಿಸರ್ಜನೆ ಮಾಡುವುದನ್ನು ಇನ್ನು ಮುಂದುವರೆಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದವರು ಶೌಚಾಲಯಕ್ಕೆ ಅಂತ ಕೋಟಿ ಕೋಟಿ ವೆಚ್ಚ ಮಾಡುತ್ತಿದ್ದರೂ ನಮ್ಮ ದೇಶದ ನಾಗರಿಕರು ರಸ್ತೆ ಮೇಲೆ ಮಲವಿಸರ್ಜನೆಯನ್ನ ಮಾಡುವುದನ್ನು ಇನ್ನೂ ಬಿಟ್ಟಿಲ್ಲ. ಹೌದು, ಈ ಘಟನೆ ನಡೆದಿದ್ದು ರಾಯಬಾಗ್ ತಾಲೂಕಿನ ಕೇಮಲಾಪುರ ಗ್ರಾಮದ ಶ್ರೀ ಬಸವೇಶ್ವರ ಸರ್ಕಲ್ ಬಳಿ ಇರುವ ಚೌಗುಲ ತೋಟ ರಾಯಬಾಗ್ ತಾಲೂಕಿನ ಸುಟ್ಟಟಿ ಗ್ರಾಮದಿಂದ ಅಥಣಿ ಸಂಕ್ರಟಿ ಗ್ರಾಮಕ್ಕೆ ಹೋಗುತ್ತದೆ. ರಾಯಬಾಗ್ ಹಾಗೂ ಅಥಣಿ ಕೊಂಡಿ ಎಂದೇ ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ, ಎರಡು ತಾಲೂಕಿನ ಕೊಂಡಿ ಮುರಿದು ಹೋಗಿದೆ. ಅದಕ್ಕಾಗಿ ಇವತ್ತು ಗ್ರಾಮದಲ್ಲಿ ಭಾರೀ ಪ್ರಮಾಣದ ಎರಡು ದಿನದಿಂದ ಸುರಿತಿರುವ ಮಳೆಗೆ ಹಾಗೂ ಮುಂಚೆ ಪ್ರವಾಹದಿಂದ ರಸ್ತೆ ಕೊಚ್ಚಿ ಹೋಗಿದೆ. ಅದಕ್ಕಾಗಿ ಸೋಮವಾರದಂದು ಕೇಮಲಾಪುರ ತೋಟದಲ್ಲಿರುವ ಗ್ರಾಮಸ್ಥರು ರಸ್ತೆ ತಡೆದು ಕ್ಷೇತ್ರದ ಶಾಸಕರಾದ ಪಿ ರಾಜೀವ್ ಹಾಗೂ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಪಿಡಿಒಗೆ ಧಿಕ್ಕಾರಗೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರಿಗೆ ಕೊಟ್ಟಿವ್ರಿ, ಆಮೇಲೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಅವಾಗ ಚೀಫ್ ಮಿನಿಸ್ಟರ್ ಅವ್ರು ಚೀಫ್ ಮಿನಿಸ್ಟರ್ ಕೊಟ್ಟಿವಿ, ಆಮೇಲೆ ಲೆಟರ್ ಮೋದಿ ಅವರಿಗೆ ಲೆಟರ್ನು ಅವಾಗೂ ಕಳಿಸಿದ್ರಿ ಸರ್, ಎಲ್ಲರಿಗೆ ಕಳಿಸಿದ್ವಿ. ಆದರೂ ಯಾರು ಇಲ್ಲಿ ಸಕ ಬಂದು ಅದನ್ನು ಏನು ಒಟ್ಟು ಕೇರ್ ಮಾಡವಲ್ರಿ. ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ವು, ಡಿ ಸಿ ಸಾಹೇಬ್ರಿಗೆ ಹೇಳಿದ್ವು, ಶಾಲೆ ರಜಿ ಸಾಹೇಬ್ರು ಇದ್ರು ಅವಾಗೂ ಹೇಳಿದ್ವು, ಮತ್ತು ಈಗ ಡಿ ಸಿ ಅವ್ರಿಗೆ ಲೆಟರ್ ಕೊಟ್ಟಿದ್ರಿ. ಯಾರು ಒಟ್ಟು ಜೈಲ್ ನಿಮ್ಮ ನೋವಿಗೆ ಯಾರೇ ಶಾಸಕರಾಗಲಿ ತಾಲೂಕಾಡಳಿತದವ್ರು ಸ್ಪಂದನೆ ಕೊಡ್ತಾ ಇಲ್ಲ, ಯಾರು ಇಲ್ಲ ಸರ್. ಎಷ್ಟು ಸಲ ಹೇಳಿ ಸರ್, ಜೈಲ್ ಬಿ ಸಿ ಆಫೀಸರು ಎಲ್ಲ ಬಂದ್ರಿ, ರೋಡ್ ಸಲುವಾಗಿ ಬಂದರು, ಏನು ಒಟ್ಟು ಬರ್ತಾರೋ ಹೋಗ್ತಾರೋ ನಿಲ್ತಾರೋ, ಹಾಂ ಆಯಿತು ಮಾಡ್ತು ಅನ್ನೋದು ಹೋಗ್ಬಿಡ್ತಾರೆ. ಓಕೆ ಸರ್, ಹಿಂಗಾಗಿ ಭಾಳ ತೊಂದರೆ ಆಗತ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಮಹಾದೇವ್ ಮಗ್ದುಮ್ ಅಂತ ಹೇಳಿ ಸರ್, ಕೆಮ್ಲಾಪುರ. ಥ್ಯಾಂಕ್ ಯು. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಅರ್ಧದಲ್ಲಿ ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸಿದ್ರಿಂದ ಈಗ ಬಿಜೆಪಿ ಸರ್ಕಾರ ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ವಿಜಯಪುರ ಜಿಲ್ಲೆಯ ಚಡ್ಚಣ್ ವ್ಯಾಪಾರಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದರು. ಚಡಚಣ ಪಟ್ಟಣದ ಬಸ್ ನಿಲ್ದಾಣದಿಂದ ಅಗಸಿವರೆಗಿನ ಬಜಾರ್ ಮೇನ್ ರಸ್ತೆಯ ಸಿಸಿ ರಸ್ತೆ ಕಾಮಗಾರಿಗೆ ನಾಗಠಾಣ ಮತ ಕ್ಷೇತ್ರದ ಶಾಸಕ ದೇವಾನಂದ ಚೌಹಾಣ್ ಅವರು ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಚಾಲನೆ ಕೊಟ್ಟಿದ್ದರು. ಈ ಸಿಸಿ ರಸ್ತೆ ಕಾಮಗಾರಿ ಒಂದು ಭಾಗದಲ್ಲಿ ಮಾತ್ರ ನಿರ್ಮಾಣವಾಗಿದ್ದು ಇನ್ನೊಂದು ಭಾಗದಲ್ಲಿ ನಿರ್ಮಾಣ ಹಂತದಲ್ಲಿ ಅರ್ಧಕ್ಕೆ ಕಾಮಗಾರಿ ಸ್ಥಗಿತಗೊಳಿಸಿದ್ದು ವ್ಯಾಪಾರಸ್ಥರಿಗೆ ವ್ಯಾಪಾರ ನಡೆಸಲು ತೊಂದರೆಯಾಗ್ತಿದೆ ಎಂದು ವ್ಯಾಪಾರಸ್ಥರು ಹೇಳಿದರು. ನಾಯಕರು ರಸ್ತೆ ಕಾಮಗಾರಿ ಅರ್ಧದಲ್ಲಿ ನಿಲ್ಲಿಸಿ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ನಡೆದಾಡಲು ಸಮಸ್ಯೆ ಆಗುತ್ತಿದೆ. ರಾಜ್ಯ ಸರ್ಕಾರ ಪಕ್ಷಭೇದ ಮರೆತು ಅರ್ಧಕ್ಕೆ ತಡೆ ಹಿಡಿದಿರುವ ಸಿಸಿ ರಸ್ತೆ ಕಾಮಗಾರಿಗೆ ಶೀಘ್ರದಲ್ಲೇ ಪೂರ್ಣಗೊಳಿಸಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕೆಂದು ವ್ಯಾಪಾರಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನೋಡ್ರಿ, ಇದು ಆರು ತಿಂಗಳ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇದು 3 ಕೋಟಿ ರೂಪಾಯಿ ಇದು ನಮ್ಮ ಪಟ್ಟಣ ಪಂಚಾಯಿತಿ ಇದು ಇದು ರೋಡ್ ಸ್ಯಾಂಕ್ಷನ್ ಆಗ್ಯದ ಇಲ್ಲಿ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ತನಕ. ಹಾಂ ರೀ. ಮತ್ತು ಇದು ಈಗಾಗಲೇ ಟೆಂಡರ್ ಆಗ್ಯದ, ಟೆಂಡರ್ ಆಗಿ ಹನುಮಂತ ಚಿಂಚಲಿ ಅವರಿಗೆ ಇದನ್ನು ಕ್ಲಾಸ್ ಒನ್ ಕಾಂಟ್ರಾಕ್ಟ್ದಾರ ಅಧಿಕೃತವಾಗಿ ಅವರು ಟೆಂಡರ್ ಆಗಿ ಗುತ್ತಿಗೆ ಹಿಡಿದಾರ. ಹಾಂ ರೀ. ಮತ್ತು ಈಗಾಗಲೇ ಈ ಕೆಲಸ 3 ಕೋಟಿ ಹಣದೊಳಗೆ ಈಗ ಸರ್ಕಾರದಿಂದ 75 ಲಕ್ಷ ತನ ಅವರು ಅನುದಾನ ಬಿಲ್ ಬಿಡುಗಡೆ ಆಗ್ಯದ. ಮತ್ತು ಈಗ ಅವರು ಮೊದಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಬುಗೌಡರ ಅವಧಿಯೊಳಗೆ ಅವರು ಮುಗಿಸ್ಬೇಕಂತೇಳಿ ಅದಕ್ಕೆ ಅವರು 2.5 ಕೋಟಿ ತನಕ ಅವರು ಹೆಚ್ಚುವರಿಯಾಗಿ ದುಡ್ಡು ಹಾಕಿನೂ ಕಾಮಗಾರಿ ನಿರ್ವಹಿಸ್ಯಾರ. ಈಗ ಏನಾಗ್ಯದ, ಈಗ ಬಿ ಜೆ ಪಿ ಸರ್ಕಾರ ಬಂದಿದ್ದರಿಂದ ಇದು ರಾಜಮಟ್ಟದೊಳಗೆ ಇಂಥವು ಏನು ಕೆಲಸಗಳನ್ನೆಲ್ಲ ಅರ್ಧಮರ್ಧ ಇದ್ದಿದ್ದರಿಂದ ಹಣ ಇಲ್ಲ ತಿಳ್ಕೊಂಡು ತಡೆಯಾಜ್ಞೆ ಮಾಡ್ಯಾರ. ಹಿಂಗಾಗಿ ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಲಿಕ್ಕತ್ತಾರ, ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆಯೊಳಗೆ ಈ ರಸ್ತೆ ಗುಂಡಿಗಳು ಅರ್ಧಮರ್ಧ ಆಗಿ ಬಿಟ್ಟಾವ. ಇನ್ನು ಮನೆ ಹೆಣ್ಮಗಳು ಒಬ್ಬಕ್ಕೆ ರಸ್ತೆ ಗುಂಡಿಗಳಿಗೆ ಬಿದ್ದಕ್ಕೆಲ್ಲ ಪ್ರಾಣ ಕಳ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಯಾವ. ಅದಕ್ಕೆ ಇದು ಕೂಡಲೇ ಏನದ ಸರ್ಕಾರ ಇದನ್ನು ಮತ್ತೆ ಹೆಚ್ಚು ಈಗೇನು ತಡೆಯ ಹಿಡಿದಿದ್ದಂಥ ಕೆಲಸ ಏನಂದ್ರೆ ಚಾಲು ಮಾಡಿ ಆರಂಭ ಮಾಡಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕು. ಇದು ದೊಡ್ಡ ಮುಗಿಸ್ಕೊಡ್ಬೇಕನ್ನೋದು ನಿಮ್ಮ ವಿನಂತಿ. ರಾಮದುರ್ಗದಲ್ಲಿ ಮತ್ತೆ ಜಲಪ್ರಳಯ,
ರಾಮದುರ್ಗ ಕಟ್ಕೋಳ ರಸ್ತೆ ಸಂಪೂರ್ಣ ಬಂದ್. ರಾಮದುರ್ಗ ಸುರಿಬಾನ ಸಂಪರ್ಕ ಬಂದ್ ಆಗಿದ್ದು 35,000 ಕ್ಯೂಸೆಕ್ ನೀರು ಬಿಡುಗಡೆ ಒಂದೆಡೆಯಾದರೆ ರಾತ್ರಿಯಿಡೀ ಭಾರಿ ಪ್ರಮಾಣದಲ್ಲಿ ಸುರಿದ ಮಳೆಯಿಂದ ನದಿ ಪಾತ್ರದ ಜನರು ಮತ್ತೆ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಸಂಜೆವರೆಗೆ ರಾಮದುರ್ಗ ಬೆಳಗಾವಿ ರಸ್ತೆ ಸಂಪೂರ್ಣ ಬಂದ್ ಆಗಲಿದ್ದು ಪ್ರಯಾಣಿಕರು ಜಾಗೃತಿಯಿಂದ ಇರುವಂತೆ ಸೂಚಿಸಲಾಗಿದೆ. ಹಾಲೋಳಿ ಗ್ರಾಮದ ರಸ್ತೆ, ಸಂಗಮೇಶ್ವರ ನಗರದ ರಸ್ತೆ ಮೇಲೆ ಹರಿಯುತ್ತಿರುವ ನೀರು, ಸುನ್ನಾಳ, ಕೆಲಬೂರು, ಹಂಪಿಹುಳಿ ಗ್ರಾಮದ ಸುತ್ತಲೂ ನೀರು ಸುತ್ತುವರೆದಿದೆ. ಸುರೇಬಾನ್ ಫಲಹಾರೇಶ್ವರ ಕಾಲೇಜಿನಿಂದ ಆವೃತವಾಗಿದೆ. ಹುತಾತ್ಮರಾದ ಪೊಲೀಸರಿಗೆ ಗೌರವ ನಮನ ಸಲ್ಲಿಸುವ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವು ಬೀದರ್ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿಯ ಆವರಣದಲ್ಲಿ ನಡೆಯಿತು. ಬೀದರ್ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ಗಣ್ಯ ನಾಯಕರು ಹುತಾತ್ಮ ಪೊಲೀಸರಿಗೆ ಶ್ರದ್ಧಾಂಜಲಿ ಸಮರ್ಪಿಸಿದರು. ಅವರ ಸ್ಮರಣಾರ್ಥ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತು. ನಂತರ 2 ನಿಮಿಷ ಮೌನ ಆಚರಿಸಲಾಯಿತು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಪಾತ್ರ ಅತ್ಯಂತ ಮಹತ್ವವಾಗಿದೆ ಎಂದು ತಿಳಿಸಿದರು. ಮನೆಯಲ್ಲಿನ ಬಂಧುಗಳನ್ನು ಬಿಟ್ಟು ಸಮಾಜದ ಒಳಿತಿಗಾಗಿ ಪ್ರಾಣದ ಹಂಗು ತೊರೆದು ಹೋರಾಡಿ ವೀರ ಮರಣವನ್ನಪ್ಪಿದ ಧೀರ ಹುತಾತ್ಮರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಬಹುಮುಖ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಅವರು ಮಾತನಾಡಿದರು. ಸ್ಥಳೀಯ ವಾಯುಸೇನಾ ಮುಖ್ಯಸ್ಥ, AOC, ವಿಂಗ್ ಕಮಾಂಡರ್ ಮಿಶ್ರಾ, ಜಿಲ್ಲೆಯ ಪ್ರಮುಖ ಪೊಲೀಸ್ ಅಧಿಕಾರಿಗಳು ಮತ್ತು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅನೇಕ ರಸ್ತೆ ಸಂಪರ್ಕಗಳು ಕಡಿತಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ರಾಮದುರ್ಗಕ್ಕೆ ಹೋಗುವ ಎಲ್ಲ ಮಾರ್ಗಗಳ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ತಡೆಹಿಡಿಯಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಮತ್ತೊಮ್ಮೆ ಪ್ರವಾಹ ಸ್ಥಿತಿ ಎದುರಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು 3 ದಿನಗಳ ಸತತ ಮಳೆ ಆಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಧಾರವಾಡ ಜಿಲ್ಲೆಯಲ್ಲಿಯೂ ಅತಿ ಹೆಚ್ಚು ಮಳೆ ಆಗುತ್ತಿರುವುದರಿಂದ ರಾಮದುರ್ಗಕ್ಕೆ ಸಾಗುವ ವಾಹನಗಳನ್ನು ಬಂದ್ ಮಾಡಲಾಗಿದೆ.
ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಳೆ ತೋರ್ಗಲ್ ಗ್ರಾಮದ 52 ವರ್ಷದ ವಯಸ್ಸಿನ ಅಲ್ಲಾ ಬಕ್ಷ ಬಕ್ರುಸಾಬ್ ಉದ್ದಾರ್ ಎಂಬುವರು ಆಹುತಿಯಾಗಿದ್ದಾರೆ. ರಾಮದುರ್ಗ ಹಳೆ ತೋರ್ಗಲ ರಸ್ತೆಯು ಮಲಪ್ರಭೆಯ ನೀರಿನಿಂದಾಗಿ ಬಂದ್ ಆಗಿದ್ದು ಇದನ್ನು ದಾಟಲು ಹೊರಟಾದಾಗ ಉದ್ದಾರ್ ಅವರು ಬದಿಯ ತೆಗೆಗೆ ಬಿದ್ದಿದ್ದಾರೆ. ಈಜಲು ಬಾರದ ಅವರು ನೀರಿನಲ್ಲಿ ಬಿದ್ದು ಅಸುನುಗಿದ್ದಾರೆ. ಪತ್ನಿ ಹಾಗೂ 4 ಮಕ್ಕಳನ್ನ ಬಿಟ್ಟು ಅಗಲಿರುವ ಅವರು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದರು. ಇವಿಷ್ಟು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರೇ.